ಸರ್ ಎಲ್ಲಿಂದ ಬಂದಿದ್ದೀರಾ? ಶಿವಮೊಗ್ಗದಿಂದ ಬಂದಿದ್ದೀರಾ? ಶಿವಮೊಗ್ಗದಿಂದ. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಈಗಾಗಲೇ ಪ್ರಚಾರವನ್ನು ನಡೆಸ್ತಾ ಇದ್ದೀರಾ, ಹೇಗಿದೆ ಈ ಚನ್ನಪಟ್ಟಣದ ಚುನಾವಣೆ ಟ್ರೆಂಡ್? ತುಂಬ ಚೆನ್ನಾಗಿದೆ. ನಾವು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಎಮ್ ಎಲ್ ಎ ಆದಂಥ ಶಾರದಾ ಪೂರ್ಣಾಯಕ ಅವರ ಜೊತೆಯಲ್ಲಿ ಒಂದು 150 ಜನ ಅವರ ಕಾರ್ಯಕರ್ತರುಗಳು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳಾಗಿ ಇವತ್ತು ಅವ್ರ ಪರವಾಗಿ ನಾವಿಲ್ಲಿ ಮತಯಾಚನೆ ಮಾಡಲು ಎಲ್ಲ ಇಲ್ಲಿರೋ ಕಾರ್ಯಕರ್ತರು ಇವರ ಹುಮ್ಮಸ್ಸು ಇವರ ಪ್ರೋತ್ಸಾಹ ನೋಡಿ ನಿಖಿಲ್ ಕುಮಾರಸ್ವಾಮಿ ಅತೀ ಬಹುಮತದಿಂದ ಗೆದ್ದೇ ಗೆಲ್ತಾರೆ ಅನ್ನೋ ತುಂಬ ಭರವಸೆ ಇದೆ. ಅದೇ ರೀತಿ ಎಲ್ಲೂ ಏನೂ ಮಿಸ್ಟೇಕ್ ಆಗಲಿಲ್ಲದಂಗೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿರೋದ್ರಿಂದ ಅವರು ಎಲ್ಲೂ ಸ್ವಲ್ಪನೂ ಅವ್ರಿಗೆ ತಲೆ ಬಾಗಲಿಲ್ಲದಂಗೆ ನೋಡ್ಕೊಳ್ಳೋಕ್ಕೆ ಕಾರ್ಯಕರ್ತರು ಫುಲ್ಲು ಉತ್ಸಾಹಕರಿದ್ದಾರೆ. ತುಂಬ ಬಹುಮತದಿಂದ ಗೆದ್ದೇ ಗೆಲ್ತಾರೆ, 100ಕ್ಕೆ 150% ಗೆಲ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅವ್ರು ಏನೋ ನೀರು ತಂದರು ಅದೇನೋ ಬಂದರು, ಆಕಳು ತಂದು ಕೊಟ್ಟರು ಸ್ವಾಮಿ ದೇವೇಗೌಡರು, ಹಾಲು ಕರ್ಕೊಂಡು ಡೈರಿ ಹಾಕಿ ಹೆಸರು ಮಾಡ್ಕೊಂಡವ್ರು ಇವರು. ದೇವೇಗೌಡರು ತಂದು ಕೊಟ್ಟಿರೋ ಡ್ಯಾಮಿಂದ ಇವತ್ತು ಈಗ ಒಂದು ಕ್ಷೇತ್ರದಲ್ಲಿ ನೀರಾವರಿ ಕ್ಷೇತ್ರ ಆಗಿದೆ. ಅದು ನಾವು ಪೇಪರಲ್ಲಿ ಟಿ ವಿಲಿ ಓದಿ ನಿಮ್ಮಂಥ ಮೀಡಿಯಾದವರಿಂದ ನಾವು ತಿಳ್ಕೊಂಡಿದ್ದೀವಿ. ಈ ಜನತೆಗೂ ಅದು ಅರ್ಥ ಆಗಿದೆ. ಈ ಸತಿ ನಿಖಿಲ್ ಕುಮಾರಸ್ವಾಮಿ ಅವರು ಅತೀ ಬಹುಮತದಿಂದ ಗೆಲ್ತಾರೆ, ಸಂಪೂರ್ಣ ಭರವಸೆ ಇದೆ. ಅವರಿಗೆ ಭಗವಂತನ ಆಶೀರ್ವಾದ ಆಗಿದೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಕಾರ್ಯಕರ್ತರುಗಳು ದಯಮಾಡಿ ನೀವೇ ಸ್ವಯಂ ಪ್ರೇರಿತವಾಗಿ ಬಂದು ದುಡಿತಾ ಇದ್ದೀರಿ. ಈ ಉತ್ಸಾಹ ಅವ್ರ ಗೆಲುವಿನ ಮುಖಾಂತರನೇ ಒಷ್ಟರು ಸೇರಿ ಗೆಲ್ಸೋಣ. ಜನತೆಗೆ ಇಡೀ ಜನತೆ ಕೇಳ್ಕೊಳ್ಳೋದು ಒಂದೇ, ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೈ ಬಿಡಬೇಡಿ. ದಯಮಾಡಿ ಅತಿ ಬಹುಮತದಿಂದ ಓಟ್ ಕೊಟ್ಟು ಗೆಲ್ಸಿ. ನಾವು ಶಿವಮೊಗ್ಗದಿಂದ ಬಂದು ಅವ್ರ ಪರವಾಗಿ ಅವರ ಅಭಿಮಾನಿಗಳಾಗಿ ಬಂದು ಕೇಳ್ಕೊಳ್ತಿದ್ದೀವಿ. ಇಡೀ ಚನ್ನಪಟ್ಟಣ ಜನತೆ ಈ ಬಾರಿ ಕುಮಾರಸ್ವಾಮಿ ಅವರಿಗೂ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೈ ಬಿಡಬಾರ್ದು. ದೇವೇಗೌಡರ ಮರ್ಯಾದೆ ಪ್ರಶ್ನೆ ಉಳಿಸ್ಬೇಕು. ತಾವೆಲ್ಲಿಂದ ಬಂದಿದ್ರು? ನಾವು ಇಗ್ಲೂರಿಂದ, ಚನ್ನಪಟ್ಟಣ ತಾಲೂಕೇನೆ. ಹೌದು, ನಾವು ಜೆ ಡಿ ತುಂಬ ಭರ್ಜರಿಯಿಂದ ನಡೀತಿದೆ. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ನಾವು ಚನ್ನಪಟ್ಟಣದವ್ರು ಯಾವತ್ತೂ ಜೆ ಡಿ ಎಸ್ಗೆ ಕೈ ಬಿಟ್ಟಿಲ್ಲ, ಸತತವಾಗಿ ಕುಮಾರ್ ಅಣ್ಣನ ಕೈ ಇಟ್ಕೊಂಡೆ ಬರ್ತಾ ಇದ್ದೀವಿ. ರಾಮನಗರದಲ್ಲಿ ನಿಖಿಲ್ ಅಣ್ಣವ್ರನ್ನ ಸೋಲಿಸಿದ್ರು, ಮಂಡ್ಯದಲ್ಲಿ ಸೋಲಿಸಿದ್ರು, ಆದರೆ ನಮ್ಮ ಚನ್ನಪಟ್ಟಣ ತಾಲೂಕವ್ರು ಯಾವುದೇ ಕಾರಣಕ್ಕೂ ನಿಖಿಲ್ ಅಣ್ಣವ್ರನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ ತುಂಬ ಭರವಸೆ ಮೇಲಿಂದ ಭರ್ಜರಿಯಾಗಿ ಚುನಾವಣೆ ನಡೀತಾ ಇದೆ. ಅದೇ ರೀತಿಯೇ ನಾವು ನಿಖಿಲ್ ಅಣ್ಣವ್ರನ್ನ ಗೆಲ್ಸ್ಕೋತೀವಿ ಅನ್ನೋ ಭರವಸೆ ತುಂಬಾ ಇದೆ. ಗೆದ್ದೇ ಗೆಲ್ತೀವಿ. ಜೆ ಡಿ ಎಸ್ಸು ಚನ್ನಪಟ್ಟಣದಲ್ಲಿ ಯಾವುದೇ ಕಾರಣಕ್ಕೂ ಅಳಿಸೋಗಲ್ಲ, ಯಾವುದೇ ಕಾರಣಕ್ಕೂ ಉಳಿಯುತ್ತೆ, ಉಳಿದೇ ಉಳಿಯುತ್ತೆ. ನಿಖಿಲ್ ಅಣ್ಣವರು ಗೆದ್ದೇ ಗೆಲ್ತಾರೆ ಅನ್ನೋ ಭರವಸೆ ಮೇಲೆ ಎಲ್ಲ ಕಡೆ ನಾವು ಪ್ರಚಾರನ ಚೆನ್ನಾಗಿ ಮಾಡ್ತಾ ಇದ್ದೀವಿ. ನಿಖಿಲ್ ಅಣ್ಣವ್ರಿಗೆ ಒಳ್ಳೇದಾಗಲಿ, ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ ಅಷ್ಟೇ ಕೇಳ್ಕೊಳ್ಳೋದು. ಯಾಕಷ್ಟು ಭರವಸೆ, ಯಾಕೆ ಗೆಲ್ತಾರೆ ಅಂತ ಅನ್ಸುತ್ತೆ? ಯಾಕಂದರೆ ಚುನಾವಣೆ ಪ್ರಚಾರವನ್ನು ಮಾಡ್ತಾ ಇದ್ದೀರಾ, ಸೊ ಹೋದಲ್ಲೆಲ್ಲ ರೆಸ್ಪಾನ್ಸ್ ನೋಡಿ ಯಾಕೆ ಈ ಥರದೊಂದು ರೆಸ್ಪಾನ್ಸ್ ಸಿಗ್ತಾ ಇದೆ, ಯಾಕೆ ಇಷ್ಟೊಂದು ಅಂದರೆ ಪಾಸಿಟಿವ್ ಇದೆ ಅಂತ ಅನ್ಸುತ್ತೆ ತಮಗೆ? ಪಾಸಿಟಿವ್ ಯಾಕಿದೆ ಅಂತ ಅಂದರೆ ಇದುವರೆಗೂ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಕುಮಾರ್ ಅಣ್ಣವರಾಗಲಿ, ನಿಖಿಲ್ ಅಣ್ಣವರಾಗಲಿ, ಎಂಟೈರ್ ದೇವೇಗೌಡ ಅವ್ರ ಫ್ಯಾಮಿಲಿ ಆಗಲಿ, ನಮ್ಮ ಪ್ರತಿ ಊರಿಗೂ ಗ್ರಾಮಕ್ಕೂ ಬಂದುಬಿಟ್ಟು ಅವರು ಏನೇನು ನಡೀತಿದೆ, ಏನೇನು ನಡೀತಾ ಇಲ್ಲ ಅನ್ನೋದನ್ನ ಪ್ರತಿಯೊಂದನ್ನು ವಿಚಾರಿಸಿ ಏನೇನು ಸಮಸ್ಯೆಗಳಿದೆ ಅದನ್ನು ಪ್ರತಿಯೊಂದನ್ನು ಬಗೆಹರಿಸ್ಕೋತಾ ಬಂದಿದ್ದಾರೆ. ಅದಕ್ಕೋಸ್ಕರ ಚನ್ನಪಟ್ಟಣ ತಾಲೂಕಲ್ಲಿ ನಮ್ಮ ಜೆ ಡಿ ಎಸ್ನ ಯಾವತ್ತೂ ಕೈ ಬಿಟ್ಟಿಲ್ಲ, ಯಾವುದೇ ಕಾರಣಕ್ಕೂ ಕೈ ಬಿಡೋದೂ ಇಲ್ಲ. ಅದೇ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದರೆ ಉಳ್ಕೊಳ್ಳುತ್ತೆ ಜೆ ಡಿ ಎಸ್. ಯಾವುದೇ ಕಾರಣಕ್ಕೂ ನಾವು ನಿಖಿಲ್ ಅಣ್ಣವ್ರನ್ನ ಕೈ ಬಿಡೋದಿಲ್ಲ. ಮಂಡ್ಯದಲ್ಲಿ ಬಿಟ್ಟರು, ರಾಮನಗರದಲ್ಲಿ ಬಿಟ್ಟರು, ನಾವು ಚನ್ನಪಟ್ಟಣ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ನ ಕೈ ಬಿಡಲ್ಲ, ಉಳಿಸ್ಕೊಂಡೇ ಉಳಿಸ್ಕೋತೀವಿ. ಗೆದ್ದೇ ಗೆಲ್ತಾರೆ ಅನ್ನೋ ಭರವಸೆ ಇದೆ, ಆ ದೇವರ ಆಶೀರ್ವಾದ ಇದ್ದೇ ಇದೆ, ಚೆನ್ನಾಗಿರಲಿ. ಓಕೆ, ಏನು ಹೇಳ್ತೀರಾ, ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿನ ಭರವಸೆ ಎಷ್ಟಿದೆ? 100ಕ್ಕೆ 100 ನಿಖಿಲ್ ಕುಮಾರಸ್ವಾಮಿ ಗೆಲ್ಲಾಯ್ತಾರೆ. ತಿರ್ಗಾ ಇಡ್ಲು ಡ್ಯಾಮ್ ಬ್ಯಾರೇಜ್ ಕೊಡ್ತಾರೆ ನಮ್ಮ ದೇವೇಗೌಡರು. ಇವ್ರು ನೀರು ಬಿಟ್ಟೆ ನೀರು ಬಿಟ್ಟೆ ಅಂತ ಸಿ ಪಿ ಯೋಗೇಶ್ವರ 20 ವರ್ಷದ ಅಧಿಕಾರ ಕೊಟ್ಟಿರಲ್ಲ. ಅವ್ರು ರೋಡ್ ಗುಂಡಿ ಮುಚ್ಚಕ್ಕಲ್ಲೇ ಅವ್ರು ಒಬ್ಬರು ಅವ್ರು ಹುಟ್ಟು ದೂರು ಚಕ್ಕೆರೆಯಲ್ಲೇ ಅವರು ರೋಡ್ ಮಾಡ್ಕೊಳ್ಳಿಲ್ಲ. ಇವ್ರು ನಮ್ಮ ಕುಮಾರಸ್ವಾಮಿ ಅವರಲ್ಲಿ ಆಸ್ಪತ್ರೆ ಕಟ್ಟಿದ್ದಾರೆ, ರೋಡ್ಗಳು ಸಾಂಕ್ಷನ್ ಮಾಡಿ ರೋಡ್ಗಳು ಮಾಡಿದ್ದಾರೆ. ಚನ್ನಪಟ್ಟಣದ ಅಭಿವೃದ್ಧಿ ಮಾಡಿದ್ರೆ ಕುಮಾರಸ್ವಾಮಿನೇ ಕಾಣ ಇದಕ್ಕೆ. ಸೊ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಣ್ಣ. ಹಜ್ಮನ್ರೆ, ದಾವಣಗೆರೆನ ತೊಂದರೆ ಇಲ್ಲ, ಈಗ ಮಾತಾಡಿಸ್ತೀವಿ, ಸ್ವಲ್ಪ ಜನರನ್ನ ಮಾತಾಡಿಸ್ತೀವಿ. ಓಕೆನಾ? ಓಕೆ, ಇಲ್ಲಿಂದ ದಾವಣಗೆರೆಯಿಂದ ಬಂದಿದ್ದೀರಾ? ಹರಿಹರ ತಾಲೂಕು. ಹರಿಹರ ತಾಲೂಕು. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದೀರಾ? ಅಭಿಮಾನಿಗೋಸ್ಕರ ಬಂದವ, ಅವ್ರು ಅಭಿಮಾನಿಯಾಗಿ ಬಂದವೆ ನಾವು. ಹೀಗಿದೆ ಪ್ರಚಾರವನ್ನು ಮಾಡ್ತಾ ಇದ್ದೀರಲ್ಲ, ನೋಡ್ತಾ ಇದ್ರಲ್ಲ, ಹೇಗಿದೆ ಗೆಲುವಿನ ವಿಶ್ವಾಸ ಎಷ್ಟಿದೆ? ಗೆಲುವಿನ ವಿಶ್ವಾಸ ಐತಿ, 100ಕ್ಕೆ 100 ಡೆಫಿನೆಟ್ ಗೆದ್ದೇ ಗೆಲ್ತಾರೆ ಅವರು. ಈಗ ಎರಡು ಬಾರಿ ಸೋತಾರೆ, ಎಂ ಪಿ ಸೋತಾರೆ, ಎಮ್ ಎಲ್ ಎ ಸೋತಾರೆ. ಅದಕ್ಕೋಸ್ಕರ ನಾವು ಅಲ್ಲಿ ನಮ್ಮ ಮಾಜಿ ಎಮ್ ಎಲ್ ಎ ಶಿವಶಂಕರ್ ಅಂತ ಜೆ ಡಿ ಎಸ್, ನಮ್ಮ ಹರಿಹರ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಗೆ ಯಾವಾಗಲೂ ಜೆ ಡಿ ಎಸ್ ಒಂದೇ ಬರೋದು. ಒಂದು ಸರಿ ಗೆದ್ದಾರೆ, ಆಮೇಲೆ ಒಂದು ಸರಿ ಬಿ ಜೆ ಪಿ, ಒಂದು ಸರಿ ಕಾಂಗ್ರೆಸ್. ಶಿವಶಂಕರ್ ಅವರು ಇಡೀ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ ಒಂದೇ ಜೆ ಡಿ ಎಸ್ ಬರೋದು ಯಾವಾಗಲೂ. ಅವ್ರಿಗೋಸ್ಕರ ನಾನು ಈ ನಿಖಿಲ್ಗೆ ಅಭಿಮಾನಿಗೋಸ್ಕರ ಬಂದಾನೆ ಅಲ್ಲಿಂದ. ಹಾಂ, ನೀ 100ಕ್ಕೆ 100 ಗೆದ್ದೇ ಗೆಲ್ತಾರೋ, ಒಳ್ಳೆ ಅಭಿಮಾನ ಆಯ್ತು.